ಶಿವಮೊಗ್ಗ ನಗರದ ಮಂಡಳಿ ಒಂದು ಜಾಗದಲ್ಲಿ ವಿವಾದಿತ ಅಂತ ಹೇಳ್ಕೊಂಡು ಹೇಳಿ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮುಸಲ್ಮಾನರು ಟಿಪ್ಪು ಸುಲ್ತಾನನ ಸೈನಿಕನ ಒಂದು ಅಂತ್ಯವಾದಂಥ ಸ್ಥಳ, ಅದನ್ನು ಸಮಾಧಿ ಅವರು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಹಿಂದೂಗಳೆಲ್ಲರೂ ಸೋಮಶೇಖರ ನಾಯಕರು ಕೆಳದಿ ರಾಜರ ಒಂದು ಸಮಾಧಿ ಅಂತ ಹೇಳ್ತಾರೆ. ಆದರೆ ಮೂಲಭೂತವಾಗಿ ನಾವು ಅದನ್ನು ಯಾವುದೋ ಅಂತ ಗಮನಿಸಿ ಒಂದು ಇತಿಹಾಸದ ಹಿನ್ನೆಲೆಯಲ್ಲಿ ಡಾಕ್ಯುಮೆಂಟ್ಸ್ನ ಆಧಾರದಲ್ಲಿ ನೋಡಿ ಹೇಳಬೇಕಾದಾಗ ಕೆಳದಿ ನೃಪವಿಜಯ, ಕೆಳದಿಯ ಕವಿ ಮಂತ್ರಿಯಾದಂತಹ ಲಿಂಗಣ್ಣ ಕವಿ ಬರೆದಂಥ ನೃಪವಿಜಯದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಎರಡನೇ ಸೋಮಶೇಖರ ನಾಯಕರು ಅಂದರೆ ಕೆಳದಿ ಚೆನ್ನಮ್ಮಾಜಿಯ ಮೊಮ್ಮಗ. ಅವರು 25 ವರ್ಷಗಳ ಕಾಲ ಸುದೀರ್ಘವಾಗಿ ರಾಜ್ಯವನ್ನು ಆಳ್ತಾರೆ, ಕೆಳದಿ ರಾಜ್ಯವನ್ನು ಆಳ್ತಾರೆ. ಅವರ ಅಂತ್ಯ 1711ನೇ ಇಸ್ವಿಯಲ್ಲಿ ಅಂತ್ಯ ಆಗುತ್ತೆ. ಅವರ ಅಂತ್ಯ ಆದದ್ದು ಮಂಡಳಿಯ ಮಳಲಿ ಮಠದ ಅಲ್ಲಿ ಶಿವೈಕ್ಯರಾದರು ಅಂತ ಹೇಳಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಸೊ ಆ ಕಾರಣವಾಗಿ ಅಲ್ಲಿ ಅವರ ಸಮಾಧಿಯಾಗಿದೆ. ಮತ್ತು ಪಕ್ಕದಲ್ಲಿರುವಂತಹ ಇನ್ನೊಂದು ಸಮಾಧಿ, ಅದೇ ಪಕ್ಕದಲ್ಲಿ ಜಾಯಿಂಟ್ ಆಗಿರುವಂಥದ್ದು, ಅವರ ಧರ್ಮಪತ್ನಿ ಮೂರನೇ ಧರ್ಮಪತ್ನಿ ಆದಂಥ ನೀಲಮ್ಮಾಜಿ ಅವರು, ನೀಲಮ್ಮಾಜಿ ಅವರ ಒಂದು ಸಮಾಧಿ ಆಗಿರುತ್ತೆ. ಅದು ಸಮೇತ ಉಲ್ಲೇಖಗೊಂಡಿರುವಂತಹದ್ದೇ. ಸೊ ಇದರಲ್ಲಿ ವಿವಾದವಾದಂತಹದ್ದು ಯಾವುದೂ ಇಲ್ಲ. ಮತ್ತು ಮುಖ್ಯವಾಗಿ ಇನ್ನೊಂದು, ಅಲ್ಲೇ ಇರುವಂಥ ವಾಸ್ತುಶಿಲ್ಪವನ್ನು ನೋಡಿ ನಾವು ಹೇಳ್ತೇವೆ ಅಂತ ಹೇಳಿದ್ರೆ, ಯಾವುದೇ ಒಂದು ಅನ್ಯ ವರ್ಗದ ಅಂದರೆ ಮುಸಲ್ಮಾನರ ಒಂದು ಸಮಾಧಿಗಳ ಮೇಲೆ ಯಾವುದೇ ಚಿತ್ರಗಳು ಇತ್ಯಾದಿಗಳು ಇರುವುದಿಲ್ಲ. ಅದು ಕುರಾನಿಗೆ ವಿರುದ್ಧವಾದಂತಹದ್ದದು. ಆದರೆ ಇದರಲ್ಲಿ ಕಲಶ ಮತ್ತು ಎಲೆಗಳು ಈ ಥರದಂತಹ ಒಂದು ಶಿಲ್ಪಗಳು ಅದರಲ್ಲಿದೆ. ಮತ್ತು ಆ ಜಾಗದ ಒಂದು ಸ್ಥಿತಿಯನ್ನು ನೋಡಿದರೆ, ಬಲಭಾಗದಲ್ಲಿ ನಿಮಗೆ ಮಂಡಲೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನ ಈಗ ರಸ್ತೆ ವಿಭಾಗ ಮಾಡಿದೆ, ಮುಂಚೆ ಅಲ್ಲಿ ರಸ್ತೆ ಇರಲಿಲ್ಲ. ನ್ಯೂ ತೀರ್ಥಳ್ಳಿ ರೋಡ್ ಅಂತ ಏನು ಕರಿತೀವಿ ಅದು ನಂತರದಲ್ಲಿ ಆಗಿರುವಂತಹದ್ದು. ಸೊ ಮುಂಚೆ ಇರಲಿಲ್ಲ. ಮತ್ತು ನಾಲ್ಕು ಭಾಗದಲ್ಲಿ ಶಿವಲಿಂಗದ ಮುದ್ರೆ ಕಲ್ಲು ಅಂತ ಹೇಳ್ತಾರೆ, ಅಂದರೆ ಅದು ಗಡಿ ಗುರುತು ಮಾಡುವಂತಹ ಕಲ್ಲು. ಮತ್ತು ಎಡಭಾಗದಲ್ಲಿ ವೀರಶೈವರ ಒಂದು ರುದ್ರಭೂಮಿ ಇದೆ. ಈಗಲೂ ಸಮೇತ ಅಲ್ಲಿ ಮಳಲಿ ಮಠ ಸಮೇತ ಇದೆ. ಹಾಗಾಗಿ ಇಲ್ಲಿ ಯಾವುದೇ ಒಂದು ನಾವು ಬೇರೆಯವ್ರದ್ದು ಅನ್ನುವಂಥದ್ದು ಹೇಳುವುದಕ್ಕೆ ಅಥವಾ ಒಪ್ಪಿಕೊಳ್ಳುವುದಕ್ಕೆ ಯಾವುದೇ ಒಂದು ಕಾರಣ ಒಂದು ಕಾರಣ ಸಮೇತ ಕಾಣೋದಿಲ್ಲ. ಇನ್ನೊಂದು ಮುಖ್ಯವಾಗಿ ಹೇಳಬೇಕು, ಟಿಪ್ಪು ಸುಲ್ತಾನನ ಸೈನಿಕನ ಒಂದು ಇದು ಸಮಾಧಿ ಅಂತ ಹೇಳ್ತಾರೆ. ಆ ಕಾಲದಲ್ಲಿ ಆ ಒಂದು ಏನು ಟರ್ಮ್ ಇದೆ ಆ ಟರ್ಮಲ್ಲಿ ಆಯಿತಾ, ಇಲ್ಲಿ ಟಿಪ್ಪು ಸುಲ್ತಾನ್ ಬರಲಿಕ್ಕೆ ಕಾರಣನೇ ಇರೋದಿಲ್ಲ. ಅವನ ಒಂದು ಇಲ್ಲಿ ಯಾವುದೇ ರೀತಿಯಾದಂಥ ಯುದ್ಧವೂ ಆಗೋದಿಲ್ಲ. ಅವನ ತಂದೆ ಹೈದರ್ ಅಲಿಯ ಕಾಲದಲ್ಲಿ ಯುದ್ಧ ಆಗುತ್ತೆ, 1765ನೇ ಇಸ್ವಿ ಅದು, ಆಯಿತಾ. ಸೊ ಹಾಗಾಗಿ ಸಮಯವೂ ಸಮೇತ ಅದು ಹೊಂದಾಣಿಕೆ ಆಗೋದಿಲ್ಲ. ಖಾಲಿ ಬಿಟ್ಟಂಥ ಎಲ್ಲ ಈ ನಮ್ಮ ಸರ್ಕಾರಿ ಸ್ಥಳಗಳಲ್ಲಿ ಈ ಥರದಂತಹದ್ದು ನಡೆಯುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಇದು ಕೆಳದಿ ಅರಸರಾದ ಸೋಮಶೇಖರ ನಾಯಕ ಎರಡನೇ ಸೋಮಶೇಖರ ನಾಯಕರ ಸಮಾಧಿ ಅನ್ನುವಂಥದ್ದು ನಿರಾಳವಾಗಿ ಮತ್ತು ಕಡಾಖಂಡಿತವಾಗಿ ನಾವು ಹೇಳಬಹುದು ಅಂತ ಇಷ್ಟಪಡ್ತೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.